ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ನೋಡಿ ರೆಡಿಯಾಗುತ್ತೆ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಬಾಯಲ್ಲಿ ನೀರು ಬರುತ್ತೆ ನೋಡಿ, ಅಷ್ಟು ಸೂಪರಾಗಿ ಬಂದಿದೆ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಚಪಾತಿಗೆ, ಅನ್ನಕ್ಕೆ ಮತ್ತು ರೊಟ್ಟಿಗೆ ತುಂಬಾ ಸೂಟ್ ಆಗುವಂಥ ಈ ಸಿಂಪಲ್ ಸೈಡ್ ಡಿಶನ್ನು ಮಾಡಲಿಕ್ಕೆ ನಾನೊಂದು 3 ಟೊಮೆಟೊನ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ. ನೋಡಿ, ಒಂದೆರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಬೇಕು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಬೇಕು. ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ, ಅದು ನಾನು ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಒಂದು ಬಾಣಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನ್ ಸಾಕು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ಳಿ. 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. 1 ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಹುರಿದ್ಕೊಳ್ಳಿ. ಇದಕ್ಕೆ ಬೇಕಾದರೆ ಜೀರಿಗೆನ ಹಾಕೋಬಹುದು, ಬಟ್ ನಾನು ಜೀರಿಗೆ ಪುಡಿಯನ್ನು ಸೇರಿಸ್ತೇನೆ ಆಮೇಲೆ. ಅದಕ್ಕೆ ಇವಾಗ ಜೀರಿಗೆ ಹಾಕ್ತಾ ಇಲ್ಲ. ಜೀರಿಗೆ ಪುಡಿ ಇಲ್ಲ, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಇಲ್ಲದಿದ್ದರೆ ನೀವು ಜೀರಿಗೆ ಮತ್ತು ಕೊತ್ತಂಬರಿನ ಇವಾಗಲೇ ಸೇರಿಸ್ಕೋಬಹುದು. ಕಡಲೆಬೇಳೆ ಸ್ವಲ್ಪ ಹುರಿಬೇಕು ನೋಡಿ, ಅದೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈಗ ಇದಕ್ಕೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕೊತಾ ಇದ್ದೇನೆ. ಒಂದು ತುಂಡು ಶುಂಠಿಯನ್ನು ಹಾಕೊತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಬಾಡೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಕರೆಕ್ಟಾಗಿದೆ. ಈಗ ಇದಕ್ಕೆ ಒಂದು 3 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಆ್ಯಪಲ್ ಟೊಮೆಟೊ ಯೂಸ್ ಮಾಡಿದ್ದೇನೆ. ನೀವು ನಾಟಿ ಟೊಮೆಟೊದಲ್ಲಿ ಮಾಡ್ಬೋದು ಅಥವಾ ನಾಟಿ ಟೊಮೆಟೊ ಆ್ಯಪಲ್ ಟೊಮೆಟೊ ಮಿಕ್ಸ್ ಮಾಡಿ ಬೇಕಾದರೂ ಹಾಕ್ಬೋದು. ಪುದೀನ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೇನೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೇನೆ. ಮಗಿಸ್ಕೊಳ್ಳಿ ಇಷ್ಟೆಲ್ಲ ಹಾಕೊಂಡು. ಚೆನ್ನಾಗಿ ಮಗಿಸ್ಕೊಳ್ಳಿ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೇನು ಮಾಡೋಣ, ಉಪ್ಪನ್ನು ಹಾಕ್ಬಿಡೋಣ ಇವಾಗಲೇ. ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕಿ ನಾವು ಮಗಿಸಿದ್ರೆ, ಮಿಕ್ಸ್ ಮಾಡ್ತಾ ಇದ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ನೋಡಿ. ಟೊಮೆಟೊ ಇಷ್ಟು ಮೆತ್ತಗಾಗಿದೆ, ಸಾಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕಾಗುತ್ತೆ. ಈಗ ಇದಕ್ಕೆ 1/4 ಚಮಚದಷ್ಟು ಖಾರ ಪುಡಿ, ಖಾರ ಜಾಸ್ತಿ ಬೇಕಾದರೆ ನೋಡ್ಕೊಂಡು ಜಾಸ್ತಿ ಹಾಕಿ. 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಸಾಂಬಾರ್ ಪುಡಿ, 1/4 ಚಮಚದಷ್ಟು ಗರಂ ಮಸಾಲೆ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ನೋಡಿ, ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ. ಇಷ್ಟನ್ನು ಹಾಕ್ಕೊಂಡು ಮೀಡಿಯಂ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ ನಂತರ ಜಾಸ್ತಿ ಉರಿ ಇಟ್ಕೊಳ್ಳೋದು ಬೇಡ. ಒಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರೇನು ಜಾಸ್ತಿ ಬೇಡ, ಜಸ್ಟ್ ಮಸಾಲೆ ಹಾಕಿದ್ದೀವಲ್ವ ಅದಕ್ಕೋಸ್ಕರ ಮಾತ್ರ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಸೂಪರಾಗಿ ರೆಡಿ ಆಗ್ತಾ ಇದೆ ಅಂತ. ಇದನ್ನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅಂತ ಅನ್ಸುತ್ತೆ. ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ನಂತರ ಒಂದು 2-3 ನಿಮಿಷ ಇದನ್ನ ಕಮ್ಮಿ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಆ ಮಸಾಲೆ ಇಂಗ್ರೀಡಿಯೆಂಟ್ಸ್ದು ಹಸಿ ಫ್ಲೇವರ್ ಹೋಗಬೇಕು. ಇಷ್ಟು ಸಾಕು, ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಇದೆ, ಯಾಕಂತಂದರೆ ಇದನ್ನೊಂದು ಚೂರು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಏನೇನು ಒಂಚೂರು ಬಿಸಿ ಮಾಡಿಕೊಂಡು ಒಂದು 1/4 ಚಮಚದಷ್ಟು ಸಾಸಿವೆ ಹಾಕೊತಾ ಇದ್ದೇನೆ. 1/4 ಚಮಚದಷ್ಟು ಕಡಲೆಬೇಳೆ ಕೂಡ ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕೊತಾ ಇದ್ದೇನೆ. ಕರಿ ಲೀವ್ಸ್ ಎಲ್ಲ ಬೇಕಿದ್ರೆ ಹಾಕೋಬಹುದು, ನಾನು ಹಾಕೊತಾ ಇಲ್ಲ, ಯಾಕಂತಂದರೆ ಆವಾಗಲೇ ನಾವೆಲ್ಲದನ್ನು ಹಾಕೊಂಡಿದ್ದೇವೆ. ಸೊ ಒಗ್ಗರಣೆಗೆ ಇಷ್ಟು ಮಾತ್ರ ಹಾಕೊತಾ ಇದ್ದೇನೆ. ಸಾಸಿವೆನ ಚೆನ್ನಾಗಿ ಸಿಡಿಲಿಕ್ಕೆ ಬಿಡಬೇಕು, ಅಷ್ಟೊತ್ತಿಗೆ ಕಡಲೆಬೇಳೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದು ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ಇದನ್ನ ರುಬ್ಕೋಬೇಕು, ಬಟ್ ರುಬ್ಬೋದು ಅಂತಂದ್ರೆ ತುಂಬ ನುಣ್ಣಾಗಿ ರುಬ್ಬೋದಲ್ಲ, ಸ್ವಲ್ಪ ತರಿ ತರಿ ಇರಬೇಕು, ಅವಾಗಲೇ ತುಂಬಾ ಚೆನ್ನಾಗಾಗೋದು ನೋಡಿ. ರುಚಿಯಾಗಿರುವಂತಹ ಸೈಡ್ ಡಿಶ್ ರೆಡಿಯಾಗಿದೆ. ಇದನ್ನ ನೋಡ್ತಾ ಇದ್ರೇ ಬಾಯಿ ನೀರು ಬರುತ್ತೆ. ಇದು ಆ್ಯಕ್ಚುಲಿ ಒಂದು ವಿಧದ ಆರೋಗ್ಯಕರವಾಗಿರುವಂಥ ಚಟ್ನಿ.
ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೇ ಥರ ತರಿ ತರಿ ರುಬ್ಬಬೇಕು. ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಹಾಕೋಬಹುದು. ಫೈನಲಾಗಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಮುಗಿಯಿತು. ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ನೋಡಿ ರೆಡಿಯಾಗುತ್ತೆ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಬಾಯಲ್ಲಿ ನೀರು ಬರುತ್ತೆ ನೋಡಿ, ಅಷ್ಟು ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.